ನಮಸ್ಕಾರ ದೇವರು, ನಮಸ್ಕಾರ ದೇವರು, ದೇವರು ನಮಸ್ಕಾರ, ದೇವರು ನಮಸ್ಕಾರ. ನಾನು ನಿಮ್ಮ ಎಂಪಿಡಿ ಟ್ರಾವೆಲ್ ಲಾಗರ್. ಇವತ್ತಿನ ವಿಡಿಯೋ ಶುರು ಮಾಡೋ ಮುಂಚೆ ನಾನು ಮೊದಲಿಗೆ ದೊಡ್ಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಗಗನ್ ಡಾಕ್ಟರ್ ಬ್ರೋ, ಡಿಯರ್ ಬ್ರೋ ಅವರ ತಂದೆ ತಾಯಿಗೆ. ಯಾಕೆಂದ್ರೆ ಹೇಳಿದ್ರೆ ಇಡೀ ದೇಶನ ಸುತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಒಬ್ಬೊಬ್ಬರೇ ಇಡೀ ದೇಶ ಸುತ್ತೋದಂತೂ ತುಂಬ ಕಷ್ಟ. ಹಾಗಾಗಿ ಅವರು ಪಾಪ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಚೆನ್ನಾಗಿ ಬೆಳೀತಾ ಇದ್ದಾರೆ ಅವರು. ನಿಮಗೆ ಮೊದಲು ಧನ್ಯವಾದ ಹೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಮುಂಚೆ ಡಾಕ್ಟರ್ ಬ್ರೋನ ವೀಕೆಂಡ್ ವಿತ್ ರಮೇಶ್ಗೆ ಕರೀತಾರ ಇಲ್ವಾ ಅಂತ ಒಬ್ಬ ಮೀಡಿಯಾದ ವ್ಯಕ್ತಿ ಹೋಗಿ ಜೀ ಕನ್ನಡದ ಮುಖ್ಯಸ್ಥರ ಹತ್ರ ಕೇಳ್ತಾರೆ. ಅವಾಗ ನೀವು ಏನೇನಾಯ್ತು ಅಂತ ನೀವು ಖಂಡಿತವಾಗ್ಲೂ ಯೂಟ್ಯೂಬ್ ಅಲ್ಲೋ ಎಲ್ಲದರಲ್ಲೂ ನೋಡಿರ್ತೀರಲ್ವಾ. ನಿಮ್ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ ತಾಯಿಗೆ, ನಿಮ್ಮ ಅಜ್ಜಿ ಗೊತ್ತಾ? ಸೊ ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಜನರ ರಿಯಾಕ್ಷನ್, ಆಮೇಲೆ ಏನೇನು ಯಾರು ಯಾವ ತರ ಮಾತಾಡಿದ್ದಾರೆ ಅವ್ರ ಬಗ್ಗೆ, ನಾನು ಕೂಡ ಒಬ್ಬ ಟ್ರಾವೆಲ್ ಲಾಗರ್ ಆಗಿ ನನ್ನ ಅನಿಸಿಕೆ ಅಂತ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ. ಆಮೇಲೆ ನಾನು ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಏನು ಅಂತ. ಆಕ್ಚುಲಿ ನಮ್ಮ ಚಾನಲ್ ಬಂದ್ಬಿಟ್ಟು ಎಂಪಿಡಿ ಟ್ರಾವೆಲ್ ಲಾಗ್ಸ್ ಅಂತ. ನಾವು ಕೂಡ ಒಂದು ನಮ್ಮ ಪ್ಯಾಷನ್ ಟ್ರಾವೆಲ್, ನಾವು ಕೂಡ ಜರ್ನಿ ಮಾಡ್ತಾ ಇರ್ತೀವಿ. ಹಾಗಾಗಿ ಇದರ ಬಗ್ಗೆ ನಾವು ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀವಿ. ಇದನ್ನ ನಾವು 3 ಜನ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದೀವಿ. ನಮ್ಗೆ ಈ ಯೂಟ್ಯೂಬ್ ಚಾನಲ್ಗೆ ಸ್ಫೂರ್ತಿಯಾಗಿ ನಾನು ತಗೊಂಡಿರೋದು ಡಾಕ್ಟರ್ ಬ್ರೋನ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಇದನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬಾ ಸಮಯದ ಮುಂಚೆ ಯೋಚನೆ ಮಾಡಿದೆ, ಬಟ್ ಆಗ್ಲಿಲ್ಲ. ಆಮೇಲೆ ಏನೇ ಆದ್ರೂ ಆಗ್ಲಿ ಲಾಸ್ಟ್ ಒಂದು ವರ್ಷ ಆಯ್ತು ಈ ಏಪ್ರಿಲ್ ತಿಂಗಳಿಗೆ. ಹಾಗೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ತಕ್ಷಣ 3-4 ವಿಡಿಯೋಸ್ ಹಾಕಿದೆ. ಹಾಕಿದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ, ನನ್ನ ಕಾಲಿಗೆ ಇಂಜುರಿ ಆಯ್ತು. ಆಮೇಲೆ 6 ತಿಂಗಳು ರೆಸ್ಟ್ ಅಲ್ಲಿದ್ದೆ, ವಿಡಿಯೋಸ್ ಆಗ್ಲಿಲ್ಲ. ಆ ಟೈಮ್ ಅಲ್ಲಿ ನಾನು ಡಾಕ್ಟರ್ ಬ್ರೋದು ವಿಡಿಯೋಸ್ ನೋಡ್ತಾ ಇದ್ದೆ. ಆಮೇಲೆ ಅವರು ಕೊಡೋ ಮಾಹಿತಿ ಪ್ರತಿಯೊಂದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಹೊಸ ವಿಚಾರ, ಎಲ್ರಿಗೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಹಾಗಾಗಿ ನಾನು ಅನ್ಕೊಂಡೆ, ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ವಿಡಿಯೋಸ್ ಮಾಡ್ತಾ ಇರ್ಬೇಕು ಅಂತ. ನಾನು ಮತ್ತೆ ಸರಿಯಾದ್ಮೇಲೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈ ವಿಡಿಯೋಸ್ನ ಮೊನ್ನೆ ಟ್ರೆಂಡಿಂಗ್ ಅಲ್ಲಿ ಇದ್ದಾಗಲೇ ಹಾಕ್ಬೋದಿತ್ತು, ನಾನು ಹಾಕ್ಲಿಲ್ಲ. ಯಾಕಂತ ಹೇಳಿದ್ರೆ, ನನಗೆ ಸಬ್ಸ್ಕ್ರೈಬರ್ಸ್ ಅದರಿಂದಾಗಿ ಅಥವಾ ಈ ವಿಡಿಯೋದಿಂದಾಗಿ ನನಗೆ ಬೇಕಾಗಿರ್ಲಿಲ್ಲ. ಹಾಗಾಗಿ ನಾನು ಈಗ ಆಗ್ತಾ ಇದ್ದೇನೆ. ನನ್ನ ವಿಡಿಯೋಸ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ನನ್ನ ಟ್ರಾವೆಲ್ ವಿಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗಾದ್ರೆ ನಾನೀಗ ಕೇಳೋದು, ಈ ವಿದೇಶಕ್ಕೆ ಹೋಗಿ ಯೂಟ್ಯೂಬ್ ಬ್ಲಾಗ್ ಮಾಡೋದು ಸಾಧನೆ ಅಲ್ವಾ? ಹಾಗಾದ್ರೆ ಅಲ್ಲ, ಒಬ್ಬೊಬ್ರಿಗೆ ಹೋಗಿ ಒಂದೊಂದು ವಿದೇಶಕ್ಕೆ ಹೋಗಿ ಅಲ್ಲಿ ಜನ ಯಾರು ಅಂತ ಗೊತ್ತಿಲ್ಲ, ಇಮಿಗ್ರೇಷನ್ ಆಫೀಸರ್ ಹತ್ರ ಒಂದು ಏರ್ಪೋರ್ಟ್ ಇಳಿದ ತಕ್ಷಣ ಅಲ್ಲಿ ಆಫೀಸರ್ ಕೇಳ್ತಾರೆ, ಯಾಕೆ ಬಂದಿದೆ, ಏನ್ ಮಾಡ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ, ಎಷ್ಟು ದಿನ ಇರ್ತೀಯಾ, ಯಾಕೆಂದ್ರೆ ಇವನು ಟೆರರಿಸ್ಟು ಆಗಿರ್ಬೋದು ಅಂತ ಅನ್ಕೊಂಡು ಅವರು ಎನ್ಕ್ವೈರಿ ಮಾಡ್ತಾರೆ ಅಲ್ವಾ. ಆಮೇಲೆ ಒಬ್ಬ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಕ್ಯಾಮ್ರಾ 24 ಗಂಟೆ, ಎಷ್ಟೊತ್ತು ಮಾಡಿಸ್ತಿರ್ಬೇಕು, ಹಿಂದೆ ಬ್ಯಾಗ್ ಇರುತ್ತೆ, ಈ ಫುಡ್ ಅದು ಇದು, ಅದು ಕೂಡ ಡಾಕ್ಟರ್ ಬ್ರೋ ವೆಜ್ ಹೋಗಿ ವೆಜ್ನ ಹುಡುಕೊಂಡು ತಿನ್ನೋದಂತೂ ತುಂಬಾ ಕಷ್ಟ, ಅದು ಫಾರಿನ್ ಕಂಟ್ರೀಸ್ ಅಲ್ಲಿ. ಇದಕ್ಕೆ ನಾನು ಹೇಳೋದು, ಇವರು ನಮ್ಮ ಈ ರಾಘವೇಂದ್ರ ಹುಣಸೂರು ಕೇಳಿದ್ರಲ್ಲ, ನನಗೆ ಎಷ್ಟು ಬೇಜಾರಾಯ್ತಂದ್ರೆ, ನಿಮ್ಮ ಅಮ್ಮನಿಗೆ ಅಥವಾ ಅಜ್ಜಂದ್ರಿಗೆ ಗೊತ್ತಾ ಅಥವಾ ಅಜ್ಜ ಅಜ್ಜಿ ಯಾರಾದ್ರೂ ಗೊತ್ತಾರ ಯಾರು ಅಂತ. ಇವರು ಈ ತರ ಒಂದು ಯೂಟ್ಯೂಬರ್ ನ ಡಿಗ್ರೇಡ್ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೇಡ? ಕನ್ನಡದಲ್ಲಿ ಬೇಕಾದಷ್ಟು ಯೂಟ್ಯೂಬರ್ಸ್ ಇದ್ದಾರೆ. ನಾನು ನೋಡಿರೋ ಪ್ರಕಾರ ನಾನು ಟ್ರಾವೆಲ್ ವಿಡಿಯೋಸ್ ನೋಡ್ತಾ ಇರ್ತೀನಿ. ಯಾರು ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗಿರ್ಬೋದು, ಲೋಹಿತ್ ಕನ್ನಡ ಟ್ರಾವೆಲರ್, ಇನ್ನೂ ಇದಾರೆ ತುಂಬಾ ಜನ, ಎಲ್ಲರೂ ನೋಡ್ತಾ ಇರ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅವ್ರದ್ದು, ಯಾಕಂದ್ರೆ ನನಗೊಂದು ಆಸೆ, ಆಕ್ಚುಲಿ ಎಲ್ಲ ಕನ್ನಡ ಟ್ರಾವೆಲರ್ಸ್ ಎಲ್ಲ ಇನ್ನೂ ಬೆಳಿಬೇಕು ಅಂತ. ಇಲ್ಲಿ ನೋಡಿದ್ರೆ ಕನ್ನಡದವರು ಕನ್ನಡದವರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ ಹೇಗಾಗ್ತಿದೆ ಅಂದ್ರೆ, ಯಾರಾದ್ರೂ ಒಬ್ರು ಬೆಳೀತಾರ ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಯ್ತು ಹೊಟ್ಟೆಯವ್ರಿಗೆ. ಯಾಕೆ ಒಟ್ಟಿಗೆ ಬೆಳಿಲಿಕ್ಕೆ ಆಗೋದಿಲ್ವಾ ಅಂತ ನಾನು ಕೇಳೋದು. ಈ ಯೂಟ್ಯೂಬ್ ಅಲ್ಲಿ ಒಬ್ರಿಗ ಯಾರಾದ್ರೂ ಒಬ್ರಿಗೆ, ನಾನೇ ಆಗ್ಲಿ ಎಕ್ಸಾಂಪಲ್ ನನ್ನ ತಗೊಳ್ತೀನಿ, ನಾನು ಬೇರೆ ಯೂಟ್ಯೂಬರ್ ಒಬ್ರು ಪಾಪ್ಯುಲರ್ ಇದಾರೆ, ತುಂಬಾ ಫೇಮಸ್ ಆಗಿದ್ದಾರೆ, ನಾನು ಅವ್ರ ಹತ್ರ ಕೇಳ್ತೀನಿ, ಸರ್ ಹೀಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಇಷ್ಟು, ನನಗೊಂದು ಸ್ವಲ್ಪ ನನ್ನ ರೆಕಮೆಂಡ್ ಮಾಡ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ನನ್ನ ಹೆಸರು ಹೇಳಿ ಈ ತರ ಅಂತ. ಅದನ್ನು ಮಾಡ್ಲಿಕ್ಕೂ ಹಣ ಕೇಳ್ತಾರೆ ಕೆಲವರು, ಅದನ್ನ ಹೇಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಅಲ್ಲ, ನಾನು ಹೇಳೋದು, ಜೊತೆಲಿ ಬೆಳೆದ್ರೆ ಯಾರಿಗೂ ಲಾಸ್ ಇದೆ, ಯಾರಿಗೂ ಲಾಸ್ ಇಲ್ಲ, ಅವರಿಗೂ ಬೆಳೀತಾರೆ ನಮ್ಮನ್ನು ಬೆಳೀತಾರೆ, ಅವ್ರಿಗೇನು ಲಾಸ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಹಾಗಾಗಿ ನಾವು ಫಸ್ಟ್ಗೆ ನಾವು ಬೆಳಿಬೇಕು, ಆ್ಯಕ್ಚುಲಿ ನಮ್ಮನ್ನು ಜೊತೆಯವರನ್ನೆಲ್ಲ ಬೆಳೆಸ್ಬೇಕು, ಅದು ನಾನು ಹೇಳ್ತೀನಿ. ಯಾಕೆಂದ್ರೆ ನೀವು ನೋಡೋರು ವೀಕ್ಷಕರು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಅಂದ್ರೆ ಎಲ್ಲ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡೋಕಂತೂ ಆಗಲ್ಲ. ಯಾಕೆಂದ್ರೆ ನಿಮ್ಗೆ ಇಷ್ಟ ಇರೋ ಕಂಟೆಂಟ್ಸ್ನ ನೀವೀಗ ನೀವು ಟ್ರಾವೆಲ್ ವಿಡಿಯೋಸ್ ನೋಡ್ತೀರಾ ಅಂದ್ರೆ ನಿಮ್ಗೆ ಟ್ರಾವೆಲ್ ವಿಡಿಯೋಸ್ ಇಷ್ಟ ಆಗ್ತದೆ ಅಲ್ವಾ. ಹಾಗಾಗಿ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿರ್ತೀರ. ಹಂಗಂತೇಳಿ ಬೇರೆ ಇಷ್ಟ ಆಗಿರುವಂತ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೇಳ್ತಾ ಇಲ್ಲ, ನಿಮ್ಗೆ ಯಾವ್ದು ಇಷ್ಟನೋ ಅಂತದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ
ನಾನು ಮೊನ್ನೆ ನೋಡಿದ ವಿಡಿಯೋದಲ್ಲಿ ಈ ಅಫ್ಘಾನಿಸ್ತಾನ ವಿಡಿಯೋದಲ್ಲಿ ಅಲ್ಲಿ ಹೋಗಿ ವಿಡಿಯೋ ಮಾಡೋದು ತಮಾಷೆ ವಿಷಯನ ಹೇಳಿ ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಜನ ಆ ತಾಲಿಬಾನ್ ಅವರು ಅಲ್ಲಿಯ ಜನರನ್ನೇ ಬದುಕಲಿಕ್ಕೆ ಬಿಡ್ತಾ ಇಲ್ಲ, ಸಾಯಿಸ್ತಾರೆ, ಕೈಯಲ್ಲಿ ಯಾವಾಗಲೂ ಗನ್ ಇರುತ್ತೆ. ಅಲ್ಲ ಹೋಗಿ ಬೇರೆ ದೇಶದಿಂದ ಬಂದು ಅಲ್ಲಿ ವಿಡಿಯೋ ಮಾಡೋದು, ಅದು ಕೂಡ ಕೆಲವು ಕಡೆ ಕ್ಯಾಮ್ರಾ ಅಲೋವೇ ಮಾಡಲ್ಲ. ಏನ್ ಮಾಡ್ತಿದ್ದಿ ಅಂತ ಕ್ವಶನ್ ಮೇಲೆ ಕ್ವಶನ್ ಮಾಡಿ ಸಾಯಿಸ್ಲಿಕ್ಕೆ ಹಿಂದೆ ಇಟ್ಟು ಹಾಕಲ್ಲ ಅವರು, ಸಾಯಿಸ್ಬಿಡ್ತಾರೆ. ಆಮೇಲೆ ಮೊನ್ನೆ ನೋಡಿ ಇಲ್ಲಿ ಟರ್ಕಿಯಲ್ಲಿ ಗೊತ್ತಿಲ್ಲದೆ ಭೂಕಂಪ ಆಯ್ತು. ಈಗ ನಮ್ಮಂತವರೆಲ್ಲ ಡಾಕ್ಟರ್ಗಳನ್ನ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಲಾಗ್ ಮಾಡ್ತಾ ಇದ್ರೆ ಆ ತರ ಸಿಚುವೇಶನ್ ಬಂದಿದ್ರೆ ಹಾಗಾದ್ರೆ ಏನ್ ಕತೆ ಹೇಳಿ? ಅದಕ್ಕೆ ರಿಸ್ಕ್ ಇದೆ, ಮತ್ತೆಂತ ಸಾಧನೆ, ಇದು ಕೂಡ ಸಾಧನೆ ಅಲ್ವಾ? ಹಾಗಾದ್ರೆ ಅದಕ್ಕೆ ಈ ಸಾಧನೆ ಅನ್ನೋದು ಮೋಸ್ಟ್ಲಿ ಚಿಕ್ಕ ಏಜ್ಅವ್ರಿಗೆ ಮೀಸಲಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಚಿಕ್ಕ ಏಜ್ ಅಂತ ಇವರು ಚಿಕ್ಕ ಏಜ್ ಅಲ್ಲಿ ಇಷ್ಟು ಬೆಳೆದಿದಾರಲ್ಲ, ಅದಕ್ಕೆ ಹೊಟ್ಟೆ ಇವರು ಬೆಳೆದೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿ ವೀಕೆಂಡ್ ವಿತ್ ರಮೇಶ್ ಇರುವಂತ ಒಂದು ಹಾಟ್ ಸೀಟ್ ಇದೆಯಲ್ಲ, ಅದಕ್ಕೆ ಚಿಕ್ಕ ಏಜ್ ಅವರಿಗೆ ಚಿಕ್ಕ ಏಜ್ ಅವ್ರು ಕೂತ್ರೆ ಅದರಲ್ಲಿ ಅದೇ ಇದು ಚೇರ್ಗೆ ಮರೆಯೋದಿಲ್ಲ ಅನ್ಸುತ್ತೆ, ಹಾಗಾಗಿ ಕರೆಸಲಿಲ್ಲ. ಅವ್ರು ಆಲ್ರೆಡಿ ಸಾಧನೆ ಮಾಡಿದ್ದಾರೆ, ಯಾಕೆಂದ್ರೆ ವಿಜಯವಾಣಿ ಇದಕ್ಕೆ ಹೋಗಿ ಅವರು ಆಲ್ರೆಡಿ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅದು ಒಂದು ಸಾಧನೆ ಮಾಡಿದಾಗೆ. ಅವರು ನೀವು ಇನ್ನು ಬೆಳಿಬೇಕು, 100% ನೀವು ಬೆಳಿತೀರಾ, ಯಾಕೆಂದ್ರೆ ಈಗ ಇನ್ನು ಸ್ವಲ್ಪ ಸಮಯ ಹೋದಾಗ ಎಲ್ಲರೂ ಕರೀತಾರೆ ಆಟೋಮೆಟಿಕ್ ಆಗಿ, ಅವಾಗ ನಿಮ್ ಕೈಯಲ್ಲಿರೋದು, ನೀವು ಡಿಸೈಡ್ ಮಾಡ್ಬೇಕು ಹೋಗ್ಬೇಕಾ ಬೇಡವಾ ಅಂತ. ಡಾಕ್ಟರ್ ಬ್ರೋ ಅವರು ಡಿಸೈಡ್ ಮಾಡ್ಬೇಕು, ಹಾಗೆ ಡಾಕ್ಟರ್ ಬ್ರೋ ಅವರ ಫ್ಯಾನ್ಸ್ ಕೂಡ. ಯಾಕೆಂದ್ರೆ ಫ್ಯಾನ್ಸ್ ನೋಡಿ, ನಾನು ಫ್ಯಾನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ಎಷ್ಟು ಜನ ಕಾಯ್ತಾ ಇರ್ತಾರೆ ಡಾಕ್ಟರ್ ಬ್ರೋ ವಿಡಿಯೋಸ್ಗೆ, ಈಗ ಬರುತ್ತೆ ವಿಡಿಯೋ, ಆಗ ಬರುತ್ತೆ ವಿಡಿಯೋ. ಆಮೇಲೆ ಈ ವಿಷಯ ಅಂದ್ರೆ ಮೊನ್ನೆ ವಿಷಯ ನಡೆದಾದ್ಮೇಲೆ ನಮ್ಮ ಡಾಕ್ಟರ್ ಬ್ರೋ ಅವರು ವಿಡಿಯೋಸೇ ಆಗ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ. ನಾನು ಅನ್ಕೊಂಡೆ ಏನಾಯ್ತಪ್ಪ ಇವರು ವಿಡಿಯೋಸ್ ಆಗ್ತಿಲ್ವಲ್ಲ, ಏನಾದ್ರು ಪ್ರಾಬ್ಲಮ್ ಆಯ್ತಲ್ಲ ಅನ್ಕೊಂಡೆ. ಬಟ್ ಮೊನ್ನೆ ಒಂದು ಅವ್ರದ್ದು ಅಪ್ಡೇಟ್ ನೋಡಿದಾಗ ಒಂದು ಖುಷಿ ಆಯ್ತು. ಈಗ ಆಲ್ರೆಡಿ ಮೋಸ್ಟ್ಲಿ ಈಜಿಪ್ಟಿಗೆ ಹೋಗಿದ್ದಾರೆ, ಹೊಸ ಹೊಸ ವಿಡಿಯೋಸ್ ಈಗ ಬರ್ಬೋದು ಅಂತ ಒಂದು ಅನಿಸಿಕೆ. ಬರಲಿ, ನಾನು ಒಂದು ಒಳ್ಳೆ ವಿಡಿಯೋಸ್ ಬರಲಿ, ಅವರಿಗೆ ಫ್ಯಾನ್ಸ್ ಇನ್ನೂ ಬೆಳೀಲಿ. ನಮ್ಮ ಡಾಕ್ಟರ್ ಬ್ರೋ ಫ್ಯಾನ್ಸ್ ಅವ್ರಿಗೆಲ್ಲರಿಗೂ ನಮಸ್ಕಾರ. ಇನ್ನು ನಾನು ಯೂಟ್ಯೂಬರ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಕೆಲವರು ಒಬ್ಬೊಬ್ಬರ ವಿಡಿಯೋಸ್ ಇಷ್ಟ ಆದರೆ, ಒಬ್ಬರ ಚಾನಲ್ ಇಷ್ಟ ಆದರೆ ಅವರ ವಿಡಿಯೋಸ್ ಬರೋ ತನಕ ಕಾಯ್ತಾ ಇರ್ತಾರೆ. ನೀವು ನಾನೊಂದು ಎಕ್ಸಾಂಪಲ್ ಕೊಡ್ಲಾ? ಹಿಂದೆಯವನು ಉತ್ತರಾಖಂಡವನೊಬ್ಬ ಸೌರವ್ ಜೋಶಿ ಲಾಗ್ಸ್ ಅಂತ ಇದೆ, ಪರ್ಸನಲ್ ಲಾಗ್ ಈ ತರ ಎಲ್ಲಾದರೂ ಹೋಗೋದು ಅಥವಾ ಮನೇಲಿರುವಂತ ಒಂದು ಲಾಗ್ ಎಲ್ಲ ಮಾಡ್ತಾರೆ. ಈಗ ತುಂಬಾ ಜನ ಇದ್ದಾರೆ, ಕನ್ನಡದಲ್ಲೂ ಇದ್ದಾರೆ. ಅವನು ಮೋಸ್ಟ್ ಮುಂದೆ ಲಾಸ್ಟ್ ಒಂದು 10 ಡೇಸ್ ಮುಂಚೆನೆ 2 ಕೋಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು ಅವನು. ಅಲ್ಲಿ ಅವನು ಹೋಗಿ ಫ್ಯಾನ್ಸ್ ನ ಮೀಟ್ ಆದಾಗ ಅವರು ಫ್ಯಾನ್ಸ್ ಹೇಳೋದು ನೋಡ್ಬೇಕು, ಏಜ್ ಆದವರು ಕೂಡ ಮಕ್ಕಳು ಕೂಡ, ನಿಮ್ದು ವೀಡಿಯೋ ಬರೋ ತನಕ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ ಅಂತ. ಬೆಳಿಗ್ಗೆ ಅಂದ್ರೆ ಯೂಶುವಲ್ ಮಾರ್ನಿಂಗ್ ಎಲ್ಲ ಪ್ರತಿದಿನೂ ವ್ಲಾಗ್ಸ್ ಆಗ್ತಾ ಇರ್ತಾನೆ. ಹಾಗಾಗಿ ಹೇಳ್ತಾರೆ ಅಲ್ಲಿ, ಸರ್ ನಿಮ್ದು ವ್ಲಾಗ್ ಬರೋದೇ ನಾನು ಊಟ ಮಾಡಲ್ಲ ಬ್ರೇಕ್ಫಾಸ್ಟ್ ಮಾಡಲ್ಲ ಅಂತ. ಹಾಗಾದ್ರೆ ನೋಡಿ ಯೂಟ್ಯೂಬ್ ಇಂದ ಎಷ್ಟು ಜನ ಇನ್ಸ್ಪೈರ್ ಆಗೋರಿದ್ದಾರೆ. ಅದಕ್ಕೆ ಇದೆಲ್ಲ ಸಾಧನೆ ಅಲ್ಲ ಅಂತಾರೆ. ಸಾಧನೆ ಬಿಡಿ, ಅದು ಸಾಧನೆ ಅನ್ನೋದು ಒಂಥರ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಬಟ್ ವಿದೇಶಕ್ಕೋಗಿ ಒಂದು ಗೊತ್ತಿಲ್ಲದ ಜಾಗದಲ್ಲಿ ಹೋಗಿ ವಿಡಿಯೋ ಮಾಡೋದು, ರಿಸ್ಕ್ ತಗೊಂಡು ಎಲ್ರಿಗೂ ಎಲ್ಲ ನಮ್ಮ ಭಾರತ ಜನಕ್ಕೆ ಅಥವಾ ಕರ್ನಾಟಕದ ಜನಗಳಿಗೆ ತೋರಿಸೋದು ಯಾವ ತರ ಇದೆ ನೋಡಿ ಈ ದೇಶ ಅಂತ. ಪಾಪ ಕೆಲವರು ಮನೆಯಲ್ಲಿ ಕುತ್ಕೊಂಡು ಈ ತರ ಇದೆ ಫಾರಿನ್ಗೆ ಹೋಗೋದೇ ಅಂದ್ರೆ ಹೋಗ್ಲಿಕ್ಕೆ ಆಗಲ್ಲ, ಅವರೆಲ್ಲ ಎಷ್ಟು ಖುಷಿ ಪಡ್ತಾರೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ದೊಡ್ಡ ಸಾಧನೆನೆ. ಈ ವಿಚಾರ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ನಂದು ನಾನೊಂದು ಈಗ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕಾದ್ರೆ ಒಂದೆರಡು ಯೂಟ್ಯೂಬ್ ಚಾನಲ್ ನೇಮ್ ಗೊತ್ತಿರ ನನಗೆ, ಬಟ್ ನೋಡಿದೆ ವಿಡಿಯೋಸ್. ಅದರಲ್ಲಿ ಒಬ್ರು ಆಗ್ತಾರೆ ಡಾಕ್ಟರ್ ಬ್ರೋ, ಅವನು ದುಡಿತಿರೋದು ಅವನ ಹಣಕ್ಕೋಸ್ಕರ, ಏನ್ ಸಾಧನೆ ಮಾಡಿದಾನೆ ಅದರಲ್ಲಿ ಅಂತ. ಆಮೇಲೆ ಅದರಲ್ಲಿ ಕ್ವಶನ್ ಬೇರೆ ಇತ್ತು. ಹಾಗಾದ್ರೆ ನೋಡಿದಾದ್ರೆ ಅಲ್ಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಇದಾರೆ, ಲೋ ವಿತ್ ಕನ್ನಡ ಇದಾರೆ, ಬೇರೆ ಬೇರೆ ಯೂಟ್ಯೂಬರ್ಸ್ ಹೆಸರು ಹೇಳಿದ್ರು. ಹಾಗಾದ್ರೆ ಅವರು ಸಾಧನೆ ಮಾಡಿದಾರಲ್ಲ, ಅವರನ್ನು ಕರಿಬೋದಲ್ಲ ಇದಕ್ಕೆ ವೀಕೆಂಡ್ ವಿತ್ ರಮೇಶ್ಗೆ ಅಂತ. ಆಗ ನಾನು ಹೇಳುವ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಕರೀರಿ, ಎಲ್ಲರನ್ನು ಕರೀರಿ, ಅದನ್ನೇ ಮಾಡೋದು ಎಲ್ಲರನ್ನು ಕರೀರಿ ಅಂತ. ಬಟ್ ಅವ್ರು ಕೂಡ ವಿದೇಶಕ್ಕೆ ಹೋಗಿ ವಿಡಿಯೋ ಮಾಡ್ತಾ ಇರ್ತಾರೆ. ನಾನು ಹೇಳೋದು ಡಾಕ್ಟರ್ ಬ್ರೋನ ಯಾಕೆ ಸ್ಪೆಷಲ್ ಆಗಿ ಎಲ್ಲರೂ ಹೇಳ್ತಿದ್ದಾರೆ ಅಂದ್ರೆ, ಒಂದು ಚಿಕ್ಕ ವಯಸ್ಸಿನಲ್ಲಿ ಅದು ಕೂಡ ಸೋಲೋ, ಚಿಕ್ಕ ವಯಸ್ಸು ಎಷ್ಟು ಈಗ 22-23 ಆಗಿರ್ಬೋದು ಅಷ್ಟೇ. ಆ ಏಜ್ ಅಲ್ಲಿ ಒಬ್ಬೊಬ್ರು ಹೋಗಿ ಸಾಧನೆ ಮಾಡೋದು ಸುಲಭದ ವಿಷಯನ? ಹೋಗಿ ಎಲ್ಲೆಲ್ಲಿ ಹೋಗಿ ಲಾಗ್ ಮಾಡೋದು ವಿಷಯ ಸುಲಭನ? ಅಲ್ಲ ಅಲ್ಲ. ಅದಕ್ಕೆ ನನ್ನ ಅನಿಸಿಕೆ ಇದು, ಬೇಡ ನೀವು ಕರೀಲೇಬೇಡಿ, ನಾನು ಕರಿ ಅಂತ ಹೇಳ್ತಿಲ್ಲ. ಹಾಗಾಗಿ ಅವರನ್ನು ಯೂಟ್ಯೂಬರ್ಸ್ ನ ನೀವು ಕೆಳಗೆ ಒಂಥರ ಕೆಳಮಟ್ಟದಲ್ಲಿ ನೋಡ್ಬೇಡಿ. ನಿಮ್ಮ ಅಮ್ಮನಿಗೆ ಗೊತ್ತಾ, ಅಜ್ಜಾಜಿ ಗೊತ್ತ, ನೋಡ್ಲಿಕ್ಕೆ ಹೋದ್ರೆ ಎಲ್ಲರೂ ಜಾಸ್ತಿ ನೋಡೋದೇ ಮೊಬೈಲ್ ಟಿವಿಗಿಂತ ಅಲ್ವಾ, ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಅಲ್ಲಿ ನೋಡ್ತಿರೋದು ಎಲ್ಲ ವೀಕ್ಷಕರು, ಈ ಕನ್ನಡವರು ಯಾರು ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ಅದು ನಿಮ್ಮ 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 ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ ಟ್ರಾವೆಲ್ ಅಥವಾ ಟೆಕ್ನಿಕಲ್ ಬೇರೊಂದು ಎಂಟರ್ಟೈನ್ಮೆಂಟ್ ಆರ್ಟ್ ಮತ್ತೊಂದು, ಕನ್ನಡವರಿಗೆ ನೀವು ಸಪೋರ್ಟ್ ಮಾಡಿ.
ಹೇಟರ್ಸ್ಗೆ ನನ್ನ ಕಿವಿ ಮಾತು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ವ್ಯಕ್ತಿಯ ಬಗ್ಗೆ ಪರ್ಸನಲ್ ವಿಚಾರ ಗೊತ್ತಿದ್ರೆ ಮಾತ್ರ ನೀವು ವಿಡಿಯೋಸ್ ಮಾಡಿ. ಈಗ ಮೊನ್ನೆ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದೆ, ಅವರೇನಾದರೂ ಸಹಾಯ ಮಾಡಿದಾರ ಬೇರೆಯವರಿಗೆ ಅಂತ. ಅದಕ್ಕೆ ಸಹಾಯ ಮಾಡಿದವರು ಮಾತ್ರ ಸಾಧನೆ ಮಾಡ್ದಂಗೆ ಅಲ್ಲ, ಯಾಕೆಂದರೆ ಈಗ IAS ಚಿಕ್ಕ ಚಿಕ್ಕ ಏಜಲ್ಲಿ IAS ಆಫೀಸರ್ ಆಗ್ತಾರೆ, ಅವರು ಒಂಥರ ಸಾಧನೆ ಮಾಡಿದ್ದಾರೆ. ಇದೊಂಥರ ಕ್ಯಾಟಗರಿಯಲ್ಲಿ ಬರುತ್ತೆ. ಈಗ ಕೆಲವರೆಲ್ಲ ಏನು ಗೊತ್ತಾ, ಈಗ ತೋರಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ, ಅದು ಯಾವುದು, ಅದು ರಾಜಕೀಯಕ್ಕೆ ಸೇರುತ್ತೆ. ಅದೇ ತೋರಿಸ್ತಿರೋರು ಅಂದರೆ ಈ ಯಾರಿಗೂ ಗೊತ್ತಾಗಬಾರ್ದು ಅಂತ ಸಹಾಯ ಮಾಡೋರು ಯಾರ ಥರ ಇರ್ತಾರೆ ಅಂದರೆ ನಮ್ಮ ಅಪ್ಪು ಸರ್ ಥರ ಇರ್ತಾರೆ ಅಲ್ವಾ. ಅದಕ್ಕೆ ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಂಡು, ಈಗ ವಿಡಿಯೋದಲ್ಲಿ ನೀವು ನೋಡಿದ ತಕ್ಷಣ ಏನಾದರೂ ಒಂದು ಕಂಟೆಂಟ್ ಇದ್ದರೆ, ಟ್ರೋಲ್ ಮಾಡೋ ಕಂಟೆಂಟ್ ಇದ್ದರೆ ಓಕೆ. ಈಗ ಅವರ ಪರ್ಸ್ನಲ್ ವಿಚಾರವು ಗೊತ್ತಿಲ್ಲದೆ ಕನ್ಫರ್ಮ್ ಆಗಿಲ್ಲದೇ ಹೋಗಿ ನೀವು ಅದರ ಬಗ್ಗೆ ವಿಡಿಯೋ ಮಾಡೋದು ನನ್ನ ಪ್ರಕಾರ ತಪ್ಪು. ಡಾಕ್ಟರ್ ಬ್ರೋ ಫ್ಯಾನ್ಸ್ ಅವರಿಗೆ ಒಳ್ಳೆಯ ವಿಚಾರ ಏನಂದರೆ, ಇನ್ನು ಅವರ ಹೊಸ ಹೊಸ ವಿಡಿಯೋಸ್ ಬರುತ್ತೆ. ಈ ಅಪ್ಡೇಟ್ ಆಲ್ರೆಡಿ ಬಂದಿದೆ, ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೀವು ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ಅಥವಾ ಅವರ ಯೂಟ್ಯೂಬ್ ಅಲ್ಲಿ. ಮತ್ತೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಸರ್ವೆ ನೋಡಿದೆ, ಅಂದ್ರೆ ಒಬ್ರು ಈ ಜನಗಳ ಹತ್ರ ಕೇಳ್ತಾರೆ, ಸರ್ ನಿಮ್ಗೆ ಡಾಕ್ಟರ್ ಬ್ರು ಗೊತ್ತಾ ಅಥವಾ ಈ ರಾಘವೇಂದ್ರ ಹುಣಸೂರು ಅವ್ರು ಗೊತ್ತಾ ಅಂತ. ಅವ್ರು ಅಂತಾರೆ ನಂಗೆ ಡಾಕ್ಟರ್ ಬ್ರು ಗೊತ್ತು, ರಾಘವೇಂದ್ರ ಹುಣಸೂರು ಯಾರು ಅಂತ ಅವ್ರಿಗೆ ಕೇಳ್ತಾರೆ. ನೋಡಿ ಇಲ್ಲೇ ಗೊತ್ತಾಗುತ್ತಲ್ಲ ಯಾರು ಯಾರಿಗೆ ಜಾಸ್ತಿ ಗೊತ್ತು ಅಂತ. ಹಾಗಾಗಿ ಅಲ್ಲಿ ಮತ್ತೆ ದಯವಿಟ್ಟು ಎಲ್ಲ ಅಭಿಮಾನಿಗಳಿಗೆ, ಈ ಡಾಕ್ಟರ್ ಬ್ರು ಫ್ಯಾನ್ಸ್ ಇರ್ಬೋದು, ಯಾರ ಕನ್ನಡಿ ಇರ್ಬೋದು, ನೀವು ಕಮೆಂಟ್ ಮಾಡಿದಾಗ ಸುಮ್ಮನೆ ಹೆತ್ತವರಿಗೆ ಫ್ಯಾಮಿಲಿಗೆ ಎಲ್ಲ ಬೈಕೊಂಡು ಎಲ್ಲ ಕಮೆಂಟ್ ಮಾಡಬೇಡಿ ಸುಮ್ಮನೆ. ಯಾಕೆ ನಮ್ಮ ವಿಚಾರದಲ್ಲಿ ಹೆತ್ತವನ್ನು ಕರ್ಕೊಂಡು ಬರೋದು, ಕೆಟ್ಟದೆ ಬೈಯೋದು, ಏನು ಪರ್ಟಿಕ್ಯುಲರ್ ವಿಷಯದ ಅದರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಯೂಟ್ಯೂಬರ್ಸ್ ಕೂಡ ಅಷ್ಟೇ, ನಿಮ್ಮ ಅನಿಸಿಕೆಯನ್ನು ಒಳ್ಳೆ ರೀತಿಯಲ್ಲಿ ಹೇಳಿ, ಅವಾಗ ಅವರು ಖುಷಿ ಆಗ್ತಾರೆ. ಯಾವಾಗಲೂ ನನಗೂ ಗೊತ್ತಿಲ್ಲ, ಮೊನ್ನೆ ಈ ವಿಷಯ ಆಗೋ ತನಕ ಜೀ ಕನ್ನಡ ಮುಖ್ಯಸ್ಥರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದು ನಾನು, ಹಾಗಾಗಿ ನಾನು ಏನು ಮಾಡಿದೆ ಗೊತ್ತುಂಟ, ಇನ್ಸ್ಟಾಗ್ರಾಮ್ ಹೋಗಿ ರಾಘವೇಂದ್ರ ಹುಣಸೂರು ಮತ್ತು ಡಾಕ್ಟರ್ ಬ್ರೋ ಯಾರ್ದು ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ನೋಡಿದೆ. ನೋಡಬೇಕಾದ್ರೆ ಡಾಕ್ಟರ್ ಬ್ರೋದು 6,70,000 ಇದೆ, ಇವ್ರದ್ದು ಹುಣಸೂರು ಅವ್ರದ್ದು 25,000 ಏನೋ ಇದೆ. ಅದಕ್ಕೆ ಈ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತಾರಲ್ಲ ಆ ಥರ. ಮತ್ತು ಎಲ್ರಿಗೂ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಆಗಿ ನಂಗೆ ಗೊತ್ತಿರೋ ಹೆಸರು ಹೇಳ್ತೀನಿ, ಡಾಕ್ಟರ್ ಬ್ರೋ ಇರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟ್ ಇರ್ಬೋದು, ಲೋಹಿತ್ ಕನ್ನಡ ಟ್ರಾವೆಲ್ ಇರ್ಬೋದು, ಮತ್ತು ನಮ್ಮ ಚಾನಲ್ MPD ಟ್ರಾವೆಲ್ ಲಾಗ್ಸ್ ಆಯಿತಾ. ನೆನಪಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲಿ ಮತ್ತೆ ಅಲ್ಲಿ ಬಟನ್ ಒತ್ತಿ ನೋಟಿಫಿಕೇಷನ್ ಗಂಟೆ ಇರುತ್ತೆ ಅವಳನ್ನು ಒತ್ತಿ, ಓಕೆನಾ. ನಾವು ಹಾಕುವ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಬರುತ್ತೆ. ಅದರಿಂದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆಮೇಲೆ ನಾನು ಅದೇ ನಾನು ಡಾಕ್ಟರ್ ಬ್ರೋದು ವಿಡಿಯೋಸ್ಗೆ ಕಾಯ್ತಾ ಇದ್ದೇನೆ, ನೆಕ್ಸ್ಟ್ ಈಜಿಪ್ಟಿದು ಆದಷ್ಟು ಬೇಗ ಬರಲಿ. ಡಾಕ್ಟರ್ ಬ್ರೋ ಫ್ಯಾನ್ಸಿಗೂ ಹಾಗೂ ನನ್ನ ಎಲ್ಲ ವೀಕ್ಷಕರಿಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.